ಜನಾನು ಕೂಡ ಈಗ ಎಚ್ಚೆತ್ತುಕೊಂಡಂಗೆ ಕಾಣಿಸ್ತಾ ಇದೆ। ವೀಕೆಂಡ್ ಅಂದಾಗ ಮಾಲ್ ಗಳಿಗೆ ತುಂಬಾ ಜನ ಹೋಗ್ತಾ ಇದ್ರು, ಬಟ್ ಇವತ್ತು ಸ್ವಲ್ಪ ಎಚ್ಚೆತ್ತುಕೊಂಡಂಗೆ ಕಾಣಿಸ್ತಾ ಇದೆ। ದಯವಿಟ್ಟು ಎಚ್ಚರಿಕೆ ಹೀಗೆ ಮುಂದುವರಿಲಿ। ಓಡಾಟಕ್ಕೆ ತಕ್ಕ ಮಟ್ಟಿಗೆ ಜನನೇ ಬ್ರೇಕ್ ಹಾಕೊಂಡಿದ್ದಾರೆ। ಗಿಜಿಗುಡ್ತಾ ಇದ್ದಂತ ಮಾಲ್ ಗಳು ಪೂರ್ತಿ ಬಡಬಡ ಅಂತ ಇದೆ। ಬೆಸ್ಟ್, ಒಳ್ಳೆಯದು, ಇದೇ ರೀತಿಯಾದಂತ ಯೋಚನೆಗಳು ನಿಮ್ಮ ತಲೆಯಲ್ಲಿ ಇರಲಿ। ಅಪಾಯ ಅರಿತು ಎಚ್ಚೆತ್ತುಕೊಂಡ್ರ ಜನ। नोड़ोण ಏನಾಗಿದೆ ಅಂತ ನನ್ನ ಸಹೋದ್ಯೋಗಿ ಪ್ರಕಾಶ್ ಡಿ ರಾಮ್ಪುರ್ ಕೂಡ ಅಲ್ಲಿಂದನೇ ಮಾಹಿತಿ ಕೊಟ್ಟಿದ್ದಾರೆ। कोरोना ಎರಡನೇ ಅಲೆಯ ಆತಂಕ ಹೆಚ್ಚಾಗಿದೆ। ಸದ್ಯ ನಾನು ಬೆಂಗಳೂರಿನ ಮಂತ್ರಿ ಮಾಲ್ನಲ್ಲಿದ್ದೇನೆ। ಗಮನಿಸ್ತಾ ಇದ್ದೀರಿ, ಜನರು ಕೂಡ ಯಾರು ಓಡಾಟವನ್ನು ನಡೆಸ್ತಾ ಇಲ್ಲ। ಶಾಪಿಂಗ್ ಅಂತೇಳಿ ವೀಕೆಂಡ್ ಸಂದರ್ಭಗಳಲ್ಲಿ ಸಾಕಷ್ಟು ಜನ ಬರ್ತಾ ಇದ್ರು, ಆದರೆ ಈ ಒಂದು ವೀಕೆಂಡ್ನಲ್ಲಿ ಜನರ ಓಡಾಟ ಕೂಡ ಕಾಣಿಸ್ತಾ ಇಲ್ಲ। ಒಂದರ ಮಟ್ಟಿಗೆ ಕೊರೋನಾ ನಿಯಮಗಳನ್ನು ಪಾಲಿಸ್ತಾನೇ ಇದ್ದಾರೆ, ಆದರೆ ಮಾಲ್ಗೆ ಬರುವಂಥವರ ಸಂಖ್ಯೆ ಸಾಕಷ್ಟು ಕಡಿಮೆ ಇದೆ। ಈಗಾಗಲೇ ಫುಡ್ ಕೋರ್ಟ್ಗಳಲ್ಲಿ ಜನ ಇಲ್ಲ, ಜೊತೆಗೆ ಬೇರೆ ಬೇರೆ ಮಹಡಿಗಳಲ್ಲಿ ಕೂಡ ಜನರ ಓಡಾಟ ಇಲ್ಲ, ಶಾಪಿಂಗ್ ಭರಾಟೆ ಕೂಡ ಇಲ್ಲ। ಹಾಗೆ ಮುಂದಿನ ಭಾಗದಲ್ಲಿ ಕೂಡ ನಾನು ತೋರಿಸ್ತಾ ಹೋಗ್ತೇನೆ। ಕಂಪ್ಲೀಟಾಗಿ ವೀಕೆಂಡ್ನ ಸಂದರ್ಭದಲ್ಲಿ ಕಪಲ್ಸ್ ಬರ್ತಾಯಿದ್ರು, ಫ್ಯಾಮಿಲಿದವರು ಬರ್ತಾಯಿದ್ರು, ಫ್ರೆಂಡ್ಸ್ ಎಲ್ಲರೂ ಕೂಡ ಬರ್ತಾಯಿದ್ರು। ಆ ಮಾಲ್ಗಳಿಗೆ ಹೋಗದೆ ಒಂದು ರೀತಿಯಲ್ಲಿ ತಟಸ್ಥವಾಗಿ ಮನೆಯಲ್ಲೇ ಉಳಿದುಕೊಳ್ತಾ ಇದ್ದಾರೆ। ಇಲ್ಲಿರುವಂತಹ ಸಿಬ್ಬಂದಿಗಳು ಕೂಡ ಮಾಸ್ಕ್ಗಳನ್ನು ಕಡ್ಡಾಯವಾಗಿ ಹಾಕಿಕೊಳ್ಳಿ ಅನ್ನುವಂತಹ ಬೋರ್ಡ್ಗಳನ್ನು ಕೂಡ ಇಟ್ಕೊಂಡು ನಿಂತಿರ್ತಾರೆ। ಎಲ್ಲೋ ಒಂದು ಕಡೆ ಜನರಿಗೂ, ಮಾಲಿಗೆ ಬಂದಂತಹ ಜನರಿಗೂ ಕೂಡ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ, ಆದರೆ ಅಲ್ಲಲ್ಲಿ ಒಂದಿಷ್ಟು ಜನ ಸೋಷಿಯಲ್ ಡಿಸ್ಟೆನ್ಸನ್ನು ಬ್ರೇಕ್ ಮಾಡ್ತಾ ಇರುವಂಥದ್ದು। ಇದಿಷ್ಟು ಮಂತ್ರಿ ಮಾಲ್ನ ಚಿತ್ರಣ, ಹಾಗೆಯೇ ಮುಂದಿನ ಮಾಲ್ಗಳಲ್ಲಿ ಕೂಡ ಹೇಗಿದೆ ವಾಸ್ತವವನ್ನು ಅನ್ನೋದನ್ನು ಕೂಡ ತೋರಿಸ್ತಾ ಹೋಗ್ತೇನೆ। ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಪ್ರಕಾಶ್ ಡಿ ರಾಮ್ಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು। ಓರಿಯನ್ ಮಾಲ್ನಲ್ಲಿದ್ದೇನೆ ಸದ್ಯ, ಇಲ್ಲಿನ ದೃಶ್ಯಗಳನ್ನು ಕೂಡ ತೋರಿಸ್ತೇನೆ। ಜನರಲ್ಲಿ ಜಾಗೃತಿ ಕೂಡ ಬಂದಿರುವಂಥದ್ದು, ಹೀಗಾಗಿ ಮಾಲ್ಗಳಿಗೆ ಬಹುತೇಕ ಜನರು ಬರೋದನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ। ಯಾಕಂತ ಹೇಳಿದರೆ ಬಹುತೇಕ ಜನರು ಕೂಡ ಮಾಲ್ಗಳಲ್ಲಿ ಸೇರಿರ್ತಾರೆ, ಅದರಲ್ಲಿ ಕೂಡ ವೀಕೆಂಡ್ ಅಂತ ಸಂದರ್ಭದಲ್ಲಿ ಫುಲ್ ರಶ್ ಆಗಿರುತ್ತೆ। ಹೀಗಾಗಿ ಯಾರಲ್ಲಿ ಏನು ಸೋಂಕಿರುತ್ತೋ ಅನ್ನುವಂಥದ್ದು ಕೂಡ ಜಡ್ಜ್ ಮಾಡೋದಕ್ಕೆ ಆಗೋದಿಲ್ಲ, ಹೀಗಾಗಿ ಮಾಲ್ಗಳಿಗೆ ಹೋಗದೆ ಸೇಫಾಗಿ ಮನೆಯಲ್ಲೇ ಇದ್ದಾರೆ। ಜನರಲ್ಲಿ ಕೂಡ ಒಂದು ಅವೇರ್ನೆಸ್ ಮೂಡಿಸಿದೆ, ಅಂದರೆ ಜನಸಂದಣಿ ಸೇರುವಂತಹ ಪ್ರದೇಶಗಳಿಗೆ ಹೋದರೆ ಅಲ್ಲಿಂದ ಕೂಡ ಸೋಂಕು ಸ್ಪ್ರೆಡ್ ಆಗ್ಬೋದು ಅನ್ನುವಂತಹ ಒಂದು ಅವೇರ್ನೆಸ್ ಬಂದಿದೆ, ಹೀಗಾಗಿ ಮಾಲ್ಗಳಿಗೂ ಕೂಡ ಬರ್ತಾ ಇಲ್ಲ। ಈಗ ಓರಿಯನ್ ಮಾಲ್ನ ಬಹುತೇಕ ಮಳಿಗೆಗಳು ಕೂಡ ಖಾಲಿ ಖಾಲಿ ಆಗಿರುವಂಥದ್ದು, ಜನರ ಓಡಾಟನೇ ಇಲ್ಲ। ಹಾಗೆಯೇ ಮುಂದಿನ ಮಳಿಗೆಗಳಲ್ಲಿ ಜನರ ಓಡಾಟ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಾನು ತೋರಿಸ್ತಾ ಹೋಗ್ತೇನೆ। ಓರಿಯನ್ ಮಾಲ್ನ ಮತ್ತೊಂದು ಕಾಂಪ್ಲೆಕ್ಸಲ್ಲಿ ಕೂಡ ಇದ್ದೇನೆ, ಗಮನಿಸ್ತಾ ಇದ್ದೀರಿ। ಇಲ್ಲಿ ಕೂಡ ಜನರ ಓಡಾಟ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ, ಜನರಲ್ಲಿ ಕೂಡ ಒಂದು ಜಾಗೃತಿ ಬಂದಿದೆ। ಈಗಾಗಲೇ ಹಬ್ಬುವಿಕೆಯ ಪ್ರಮಾಣ, ಸೋಂಕಿನ ಹಬ್ಬುವಿಕೆಯ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇದೆ। ಜನರು ಸೇರುವಂತಹ ಸ್ಥಳಗಳಿಗೆ ಹೋದರೆ ನಮಗೂ ಕೂಡ ಕೊರೋನಾ ಕಂಟಕ ತಪ್ಪಿದ್ದಲ್ಲ ಅನ್ನುವಂತಹ ಒಂದು ಜಾಗೃತಿ ಜನರಲ್ಲಿ ಬಂದಿದೆ, ಹೀಗಾಗಿ ವೀಕೆಂಡ್ ಇದ್ದರೂ ಕೂಡ ಜನ ಮನೆಯಲ್ಲೇ ಇದ್ದಾರೆ। ಬಹುಶಃ ಅವರಲ್ಲಿ ಒಂದು ಅವೇರ್ನೆಸ್ ಜಾಸ್ತಿ ಆಗಿದೆ, ಅದರ ಜೊತೆಗೆ ವೀಕೆಂಡ್ನ ಸಂದರ್ಭದಲ್ಲಿ ಜಾಸ್ತಿ ರಶ್ ಆಗಿ ಮಾಲ್ಗಳಲ್ಲಿ ಜನಸಂದಣಿ ಇರ್ತಾ ಇತ್ತು, ಆದರೆ ಅದು ಯಾವುದೂ ಕೂಡ ಈ ಸಂದರ್ಭದಲ್ಲಿ ಕಾಣಿಸ್ತಾ ಇಲ್ಲ। ಲಾಕ್ಡೌನ್ ಆಗೋದು ಬಿಡೋದು ಕೂಡ ಜನರ ಮೇಲೆ ಬಿಟ್ಟ ನಿರ್ಧಾರ ಅಂತ ಹೇಳಿ CM ಅವರು ಕೂಡ ಹೇಳಿದರು, ಇದರಿಂದ ಜನರಲ್ಲಿ ಒಂದು ಜಾಗೃತಿ ಕೂಡ ಬಂದಿದೆ। ಹೆಮ್ಮಾರಿ ಕೊರೋನಾವನ್ನು ನಾವೇ ನೇರವಾಗಿ ಮೈ ಮೇಲೆ ಎಳೆದುಕೊಳ್ಳೋದು ಬೇಡ ಅನ್ನುವಂತಹ ಮನಸ್ಥಿತಿ ಜನರಲ್ಲಿ ಕೂಡ ಇದೆ, ಹೀಗಾಗಿ ಎರಡನೇ ಅಲೆಯ ಭೀತಿ ಅವರಲ್ಲಿ ಇದ್ದರೂ ಕೂಡ ಅವರು ಹಂತ ಹಂತವಾಗಿ ಜಾಗೃತಿಗೊಳ್ತಾ ಇದ್ದಾರೆ। ಹೀಗಾಗಿ ಬೆಂಗಳೂರಿನ ನಾನಾ ಭಾಗದ ಮಾಲ್ಗಳಲ್ಲಿ ಜನರ ಓಡಾಟ ಕೂಡ ಕಾಣಿಸ್ತಾ ಇಲ್ಲ, ಬಹುಶಃ ಜನರಲ್ಲಿ ಕೂಡ ಅವೇರ್ನೆಸ್ ಬಂದಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ। ಓರಿಯನ್ ಮಾಲ್ನ ಒಳಗಡೆ ಕೂಡ ಇಲ್ಲ, ಹೊರಗಡೆ ಕೂಡ ಜನ ಇಲ್ಲ, ಇಲ್ಲೊಂದು ಕಡೆ ಮಾಲ್ಗಳಲ್ಲಿ ಜನರ ಓಡಾಟ ಕೂಡ ಕಂಪ್ಲೀಟ್ ಆಗಿ ಸ್ತಬ್ಧ ಆಗಿದೆ, ಅಂದರೆ ಓಡಾಟ ಕೂಡ ಕಂಪ್ಲೀಟ್ ಆಗಿ ಕಡಿಮೆ ಆಗಿದೆ। ಇದು ಎಂಟ್ರೆನ್ಸ್ ಭಾಗ, ಎಂಟ್ರೆನ್ಸ್ನ ಮೂಲಕವಾಗಿಯೇ ಸಾಕಷ್ಟು ಜನರು ಕೂಡ ಏನು ಎಂಟ್ರಿ ಮತ್ತು ಎಕ್ಸಿಟ್ ಆಗ್ತಾ ಇತ್ತು ಮಾಲ್ಗಳಿಗೆ ಹೋಗುವಂಥದ್ದು, ಆದರೆ ಎಲ್ಲೂ ಕೂಡ ಆ ಒಂದು ರಶ್ ಇರುವಂತಹ ದೃಶ್ಯಗಳು ಎಲ್ಲೂ ಕೂಡ ಕಾಣಿಸ್ತಾನೇ ಇಲ್ಲ। ಇದು ಸದ್ಯದ ಬೆಳವಣಿಗೆ, ಮಾಲ್ಗಳಿಗೆ ಬರೋದಕ್ಕೆ ಜನ ಕೂಡ ಹಿಂದೇಟನ್ನು ಆಗ್ತಾ ಇದ್ದಾರೆ, ಎಲ್ಲೊಂದು ಕಡೆ ಅವರಲ್ಲಿ ಕೂಡ ಸಾಕಷ್ಟು ಜಾಗೃತಿ ಬಂದಿದೆ। ಮಾಲ್ಗಳಿಗೆ ಹೋಗಿ ಕೊರೋನಾವನ್ನು ನಾವಾಗೇ ನಮ್ಮ ಮೈ ಮೇಲೆ ಎಳ್ಕೊಳ್ಳೋದು ಬೇಡ ಅನ್ನುವಂತಹ ಮನಸ್ಥಿತಿಗೆ ಜನರು ಕೂಡ ಬಂದಿದ್ದಾರೆ, ಹೀಗಾಗಿ ಮಾಲ್ಗಳಲ್ಲಿ ಜನರ ಓಡಾಟದ ಸಂಖ್ಯೆ ಕೂಡ ಸಾಕಷ್ಟು ಇಳಿಮುಖ ಕಂಡಿದೆ। ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಪ್ರಕಾಶ್ ಶ್ರೀರಾಮ್ಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು। ಪೂರ್ತಿ ಯೋಚನೆ ಮಾಡಿಬಿಟ್ಟಿದ್ದಾರೆ ಜನ ಅಂತ ಹೇಳೋಕ್ಕಾಗಲ್ಲ, ನಾಳೆ ನೋಡೋಣ ಇನ್ನೂ ಯಾವ ರೀತಿಯಾದಂಥ ಯೋಚನೆಯಲ್ಲಿ ಇದ್ದಾರೆ ಜನ। ಅಟ್ಲೀಸ್ಟ್ ಮಾಸ್ಕ್ ಆದರೂ ಹಾಕ್ಕೊಳ್ರಪ್ಪ, ಅದೊಂದೇ ನಮ್ಮ ಕಳಕಳಿ ವಿನಂತಿ। ಸ್ಯಾನಿಟೈಸು, ಮಾಸ್ಕ್ ಎರಡಾದರೂ ಬಳಸಿ, ಸಾಮಾಜಿಕ ಅಂತರ ಇಲ್ಲದೇ ಇದ್ರೂ।